ಯಪ್ಪಾ ಯಪ್ಪ ದಣೇರ ಏನ್ ಮಾಡಕತ್ತಿರಿ ಬರ್ರಿ ಒಂಜಾರು ಹೊರಗ ಯಾರು ಬಾರೋ ಕರೆಯಪ್ಪ ಬಹಳ ದಿವಸಕ್ಕೆ ಬಂದಲ್ಲಪ್ಪ ನಮ್ಮ ಮನೆಗೆ ಬಾ 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 ಯಾಕೆಪ್ಪ ಬೇಷದಿರಿ ಪಾಡದಿರಿ ಟೀಕದಿರಿ ಚಲೋ ಅದಿರಿ ಆರಾಮದಿರಿ ನಾನು ಆರಾಮದಿನಪ್ಪ ಏ ಕರೆಯಪ್ಪ ಇವೇನು ಕೇಳಿದ್ರೆ ಹೊಸು ಒಂದೇನು ಇವು ಮತ್ತೇನು ಕರೆಯಪ್ಪ ವಯಸ್ಸು ಆಗೈತಿ ಬಾಳೆ ಅಳಗಾಡ್ಲತ್ತಿ ಮಕ್ಕಳು ಮರಿ ಹೆಂಗ ಹುಡುಗರದ ಬೇಷ ಅದಾವಿಲ್ಲ ಅದಾವ್ಯಪ್ಪ ಏಸಾದ್ರು ಮಕ್ಕಳ ಅದನ್ನು ಕೇಳಬೇಡಿ ಅಪ್ಪ ನಾವು ಗಂಡ ಹೇಳ್ತಿ ಸಡ್ಲ ಬಿಟ್ಟಿಲ್ಲ ಯಗ್ಗಣ ಹಣದಂಗ 13 ಮಕ್ಕಳು ಆಡಿದೀನಿಯಪ್ಪ ನಾನು 13 ಯಾಕೋ ಕರೆಯಪ್ಪ ಕುಟುಂಬ ಯೋಜನೆ ಅದವ್ರು ನಿನಗೆ ಭೇಟಿ ಆಗಿಲ್ಲ ಭೇಟಿ ಆಗಿದ್ರಪ್ಪ ಆದ್ರೆ ಕೊಟ್ಟಿದ್ರು ನನ್ನ ಮಕ್ಕಳು ಪೀಪಿ ಅಂತ ಊದಿ ಹೊಡೆದ್ರು ಇನ್ನು 2ನೇ ಸಲ ಬರ್ತಾರ ಅಂತ ತಿಳಿದು ಏನ್ ಮಾಡಿದ್ನಪ್ಪ ಬಾಕ್ಲ ತೆರ್ಕೊಂಡು ಕುಂತಿದ್ಯ ಆದ್ರ ಮಕ್ಕಳ ಮನೆ ಪ್ರಚಾರ ಮಾಡಿ ಮುಂದೆ ಕೊದ್ರು ಸಿಟ್ಟು ಬಂತು ಯಾವಕ್ಕೆ ಬಿದ್ದ 13 ಆಡದೆ ನೋಡಿ ಅಪ್ಪ ನಾನು ಅಲ್ಲ ಹೋಗ್ಕರಪ್ಪ ಬಹಳ ದಿವಸಿಗೆ ಮನೆಗೆ ಬಂದಿ ಅಲ್ಲ ನಿನ್ನ ಹೆಂಡತಿನೂ ಸಂಗಾಟ ಕರ್ಕೊಂಡು ಬರ್ಬೇಕಿಲ್ಲ ನಾ ಎಲ್ಲ ಕರ್ಕೊಂಡು ಬರ್ಬೇಕಂತ ಮಾಡಿದ್ನಪ್ಪ ಆಕೆ ಕಣ್ಣು ಕಾಣಂಗಿಲ್ಲಪ್ಪ ಈಗ ಮೊದಲನೇ ಉಳಿದಿಲ್ಲಪ್ಪ ಆಕಿ ಅದಕ್ಕಂತೇಳಿ ಮನ್ಯಾಗ ಬಿಟ್ಟು ಬಂದಿನಿ ಅದ್ರಾಗ ನಾನು ಮನ್ಯಾಗ ಇರ್ಬೇಕಪ್ಪ ಯಾಕಂದ್ರೆ ಮನ್ಯಾಗ ಒಂದು ಎಮ್ಮಿ ಕಟ್ಟಿನಿಯಪ್ಪ ಎಮ್ಮಿ ನಾನ ಹಿಂಡ್ಬೇಕು ಯಾಕ ಮನ್ಯಾಗ ಮುದುಕಿರ್ತದ ಹಿಂಡ್ಲಕ್ ಹಚ್ಚಬೇಕಲ್ಲ ನಾ ಹೇಳಿದ್ನಲ್ಲಪ್ಪ ಆಕೆ ಕಣ್ಣು ಕಾಣಂಗಿಲ್ಲ ಮಣ್ಣು ಹಿಂಗಾತ್ಯಪ್ಪ ನಾ ಒಂದಿನ ಊರಾಗಿಲ್ಲ ಎಮ್ಮಿ ಬಿಟ್ಕೊಟ್ಟು ಹೋಗಿನಿ ಎಮ್ಮಿ ಹಿಂಡಕ್ ಹೋಗ್ಯಾಳ ಎಮ್ಮಿ ಜಾಗದಾಗ ಕ್ವಾಣ ನಿಂತದ ಕ್ವಾಣಿನ ಕೆಸಲು ಕೈ ಹಾಕ್ಯಾಳ ಜಾಡಿಸಿ ಹೊತ್ತದ ಬಾಯಿ ಅನ್ನೋದು ಅಗಿಸಿ ಬಾಗಿಲಾಗ್ಯದ್ಯಪ್ಪ ಅದಕ್ಕಂತೇಳಿ ಆಕೆಗೆ ಹಿಂಡಕ ಹೋಗ್ಬೇಡ ಅಂತ ಹೇಳಿನಿಯಪ್ಪ ನಾನು ಅಲ್ಲೋ ಎಮ್ಮಿ ಬಿಚ್ಚು ನೀ ಹಾಕಲಿ ಕ್ವಾನ ಕಟ್ಟಬೇಕ ಇಲ್ಲಪ್ಪ ಅದು ಗೊತ್ತಾಗಿಲ್ಲ ಆಕೆಗೆ ಎಮ್ಮಿ ಯಾವುದು ಕ್ವಾಣಿ ಯಾವ್ದು ಅನ್ನೋದು ಓಹೋ ಹಿಂಗಾಗಿ ಅನಾಹುತ ಆಗೈತಿ ಅಲ್ಲೋ ಕರೆಯಪ್ಪ ಬಂದ ಕೂಡ್ಲೆ ನಿಂದು ನಿನ್ ಹೆಂಡತಿ ಕಥೆನ ಚಾಲು ಮಾಡಿ ಅಂದಂಗ ಮಕ್ಳು ಏನೇನ್ ಮಾಡ್ತಾವೀಗ ಯಪ್ಪ ಮಕ್ಳು ಬೇಷ್ ಅದಾರಪ್ಪ ಒಬ್ಬವ ಕಾಲ ಪಾಣ್ಯಾಗ ಅದಾನಪ್ಪ ಇನ್ನೊಬ್ಬವ ಹಿಂಡಲ್ಗ ಜೈಲ್ಯಾಗ ಅದಾನ ಜೈಲರ್ ಅದಾನೇನ ಎಲ್ಲಿ ಜೈಲರ್ ಅಪ್ಪ ಜೈಲರ್ ಅವ್ರು ಪಾರ ಮಾಡ್ತಾರ ಇನ್ನೊಬ್ಬವ ಮೆಡಿಕಲ್ ಕಾಲೇಜ್ನಾಗ ಇಂಜಿನಿಯರ್ ಆಗ್ಯಾನಪ್ಪ ಏನ್ ಮಾತಾಡ್ತೇವ ಕರೆಯಪ್ಪ ಮೆಡಿಕಲ್ ಕಾಲೇಜ್ದಾಗ ಇಂಜಿನಿಯರ್ ಇರ್ತಾರ ನಲ್ಲಿ ಅದೇನ ವರ್ಸದು ತೊಳೆದು ಬಳಿದು ಇರ್ತದಲ್ಲಪ್ಪ ಅದನ್ನ ಆಗ್ಯಾನಪ್ಪ ಇನ್ನೊಬ್ಬವ ಆಲ್ ಇಂಡಿಯಾ ಸಾಧು ಸಂಘದ ಅಧ್ಯಕ್ಷ ಆಗ್ಯಾನಪ್ಪ ಅಧ್ಯಕ್ಷ ಅದಾನ ಹೌದಪ್ಪ ಮೊದಲು ಹೆಂಗಿತ್ತು ಊರಿಗೊಂದು ಮಠ ಇರ್ತಿತ್ತು ಈಗ ಓಣಿಗೊಂದು ಮಠ ಆಗ್ಯದಪ್ಪ ಮಠದಾಗ ತೊಟ್ಲು ಹೊಂಟವು ನನ್ನ ಮಗನ ಆರ್ಸ್ಯಾರ್ಯಪ್ಪ ತೊಟ್ಲ ಹತೋಟಿ ಮಾಡ್ಲಿ ಅಂತೇಳಿ ಹ್ಞೂ ಅಲ್ಲೇ ಅಲ್ಲೇ ಬೇಷ್ ಅದರ ಒಬ್ಬ ದುಬೈದಾಗ ಅದಾನ ಬಾಂಬೆಕ್ ಅದಾನ ಕಲ್ಕತ್ತಾದಾಗ ಅದಾವು ಇಲ್ಲೇ ಒಂದಿವಸ ಚಹದ ಅಂಗಡಿಯಾಗ ಅದಾವು ಅಲ್ಲೇ ಅಲ್ಲೇ ಬೇಷ್ ಅದಾವ್ಯಪ್ಪ ಆದ್ರೆ ಬಾಂಬೆಕ್ಕಿದ್ದ ಮಗ ಏನ್ ಮಾಡ್ತಾನ ರೊಕ್ಕ ಬಾಳ ತರ್ತಾನೆಪ್ಪ ಅಂದಂಗ ನೌಕರಿ ದಾಡದಿರ್ಬೇಕು ಅವಂಗ ಒಂದ್ ದಿನ ಬಾಂಬೆ ಕ್ವಾದ್ನ್ಯಪ್ಪ ಏನಪ್ಪ ಮಗನ ರೊಕ್ಕ ಬಹಳ ತರ್ತೀವಲ್ಲ ನೌಕರಿ ಯಾವ್ದಂತ ಕೇಳಿದೆ ನೌಕರಿ ಕೇಳ್ಬೇಡಪ್ಪ ರೊಕ್ಕ ಅಷ್ಟ ಕೇಳಂದ ಮನ್ ನೀನ್ ಬಿಲ್ಡಿಂಗ್ ಅಂದೆ ಎಲ್ಲಿ ಬಿಲ್ಡಿಂಗ್ ಒಪ್ಪ ಗುಡಿ ಗುಂಡಾರ್ದಾಗ ಬೀಳ್ತೀನಿ ಅಂದ ನನ್ನ ಒಯ್ದು ಒಂದು ಲಾಡ್ಜಿನಾಗ ಇಟ್ಟು ರಾತ್ರಿ ಒಂದಕ್ಕೆ ಹೋಗಿ ರಾತ್ರಿ ಮೂರಕ್ಕೆ ಬಂದ್ನ್ಯಪ್ಪ ರಗಡ್ ಬಂಗಾರ ಬೆಳ್ಳಿ ರೊಕ್ಕ ದೊಡ್ಡ ಗಂಟ ತಂದ ಆ ಗಂಟು ನನ್ನ ಮುಂದೆ ಹೋಗದವನ ಓಡೋಗ್ಬಿಟ್ಟ ಯಾಕ ಹಿಂದ ಮಾಮಗಳು ಗಾಡಿ ಬೆನ್ನತ್ತದ ವೈ 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 ಅಂತೇಳಿ ಆ ಮಗ ಗಂಟು ನನ್ನ ಮುಂದೆ ಹೋಗದವನ ಓಡೋಗ್ಬಿಟ್ಟಪ್ಪ ಹೂನ್ಯಪ್ಪ ಯಪ್ಪ ಬಾಂಬೆದಾಗ ಕಳ್ತನ ಮಾಡ್ತಾನೆ ಅಪ್ಪವ ಯಪ್ಪವ ಬಾಂಬೆದಾಗ ಕಳ್ತನ ಮಾಡ್ಬೇಕಾದ್ರೆ ಅವನ್ ತಪ್ಪ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ತಪ್ಪು ಯಪ್ಪ ಅವ ಹುಟ್ಟತ್ತಿಗೆ ನಕ್ಷತ್ರನ ಬೇರೆ ತೋರಿಸಿದ್ಯಪ್ಪ ಕೂಸು ಹೊಟ್ಟೆಗಲಿಂದ ನೆಲಕ್ಕೆ ಬೀಳಿದ್ರಾಗ ಕೈ ಮುಟ್ಟಿಗೆ ಬಿತ್ತು ನಾನು ದೊಡ್ಡ ದೊಡ್ಡ ಡಾಕ್ಟ್ರ್ ಕೇಳಿದ್ನಿ ದೇವ್ರ ಕೇಳಿದ್ನಿ ಏನ್ ಮಾಡಿದ್ರು ಕೈ ಬೀಚಲಿಲ್ಲಪ್ಪ ಒಂದಿನ ಹಿಂಗಾತು
ಮಗಳು ಮನಿ ಹೆಣ್ಮಗಳು ಕೂಸಾಡಿಸಿಕೊಂತ ಕುಂತಾಳ, ಮುದ್ದು ಕೊಡಕ್ ಹೋಗ್ಯಾಳ. ಮುದ್ದು ಕೊಡು ಟೈಮ್ನಾಗ ಆಕಿನ ಕೊಳ್ಳನ್ ಬೋರ್ ಮಾಡ ಸರ ಹೋಗಿ ಹುಡುಗನ ಕೈಗಿಟ್ಟ ಚಾತು ಪಸುಗ್ನ ಕೈ ಬಿಚ್ಚೆ ಬಿಡಿದ್ರು. ಕೈಯಾಗ ನೋಡ್ತೀನಿ ಒಂದು ಬಂಗಾರದ ಉಂಗ್ರಿ ಇತ್ತಪ್ಪ. ಉಂಗ್ರ ಉಂಗ್ರ ಎಲ್ಲಿದ್ ಬರ್ತೋಕ್ರಿಯಪ್ಪ? ಹೆರಿಗೆ ಮಾಡು ಟೈಮ್ನಾಗ ನರ್ಸ್ ಬಾಯಿನ ಒಂದೊಂದು ಉಂಗ್ರ ಹೋಗೈತೆ ಅಂತ ಹೊಯ್ಕೊಳಕ್ ಹತ್ತಿದ್ಲಲ್ಲಪ್ಪ. ಕೂಸು ಹೊಟ್ಟೆಗಳಿಂದ ನೆಲಕ್ ಬೀಳೋದ್ರಾಗ ಮಗ ಉಂಗ್ರ ಎಳ್ಕೊಂಡ ಬಿದ್ದಾನ. ಮತ್ತೊಂದು ಬಂಗಾರ ಸಿಗೋ ತನಕ ಕೈನ ಬಿಚ್ಚಿಲ್ಲಪ್ಪ. ಅವನ ಈಗ ಬಾಂಬೆದಾಗ ಕಳತನ ಮಾಡ್ತಾನೆ ಅಪ್ಪ. ಅಲ್ಲೋ ಕರೆಯಪ್ಪ, ಎಂತೆಂತ ಮಕ್ಕಳನ್ನ ಹಡದಿ? ಅಲ್ಲ ನಿನಗ್ರೆ ತಿಳಿತದಲ್ಲ, ಒಂದೆರಡಾಗನ ಬಿಟ್ಟು ಬಿಡ್ಬೇಕಿಲ್ಲ ಯಪ್ಪ. ನಾನು ಬಿಡ್ಬೇಕಂದ್ಯ, ಆದ್ರೆ ಇದು ನನ್ ತಪ್ಪ ಅಲ್ಲಪ್ಪ, ಸೆಂಟ್ರಲ್ ಗೌರ್ಮೆಂಟ್ ತಪ್ಪ. ಇದು ನೀವ ವಿಚಾರ ಮಾಡ್ರಿ, ನನ್ನ ಮನಿ ಎಲ್ಲೈತೆ? ರೈಲ್ವೆ ಸ್ಟೇಷನ್ ಪಕ್ಕಕ್ಕೆ ಐತೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೆಶಿನಾಗ 5 ಗಂಟೆಗೆ ಹೋಗವ, ಆದ್ರೆ ರಾತ್ರಿ 3ಕ್ಕೆ 1 ರೈಲ್ವೆ ಬರ್ತದ್ಯಪ್ಪ. ಸುಮ್ಮನೆ ಬರಂಗಿಲ್ಲ, ಸಪ್ಪಳ ಮಾಡ್ಕೊಂತ ಬರ್ತದ. ಆ ಸಪ್ಪಳಕ್ಕೆ ನನಗ 3ಕ್ಕೆ ಎಚ್ಚರಾಗುತ್ತ. ನಾ ಕೆಲಸಕ್ಕೆ ಹೋಗೋದು ಎಷ್ಟು ಗಂಟೆಗಪ್ಪ? 5 ಗಂಟೆಕ. ಹಾ, ನೀವ ತಿಳ್ಕೊರಿ, ನಾನು ಕೆಲಸಕ್ಕೆ ಹೋಗೋದು 5 ಗಂಟೆ, ರೈಲ್ವೆ ಬಂದು ಎಬ್ಸೋದು 3 ಗಂಟೆ. 3 ಗಂಟೆಯಿಂದ 5 ಗಂಟೆ ತನಕ ನಾವೇನ್ ಮಾಡ್ಬೇಕು ಹೇಳ್ಬೇಡ್ರಿ ನೀವು. ಹ್ಞೂನಪ್ಪ, ಅದು ಬಂದು ಎಬ್ಸಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಮಕ್ಕಳನ್ನ ಹಡಿತಿದ್ದಿಲ್ಲ. ಹ್ಞೂನಪ್ಪ, ಯಪ್ಪ ಬೇರೆ ಮಾತಾತ್ಯಪ್ಪ, ಒಂದ್ ಜನ ಒಟ್ಟಿಗೆ ಏನಾರ ಮಾಡಿದಿಲ್ಲ. ನೀನು ಇಟ್ಟತನ ನಿನ್ನ ಮಕ್ಕಳ ಕತೆ ಹೇಳಿದನದಿ. ನಡಿ, ಉಪ್ಪಿಟ್ಟು ಮಾಡಿಟ್ಟಾರ, ನೀವೊಂದಿಟ್ಟು ನಾವೊಂದಿಟ್ಟು ತಿನ್ನೋಣತ್ ನಡಿ. ಹೌದೇ ಅಪ್ಪ, ಯಾವಾಗ್ಲೂ ನಿನ್ನ ಮನೆಗೆ ಬಂದಾಗ ನಾ ಹಂಗ ಹೋಗೇ ಇಲ್ಲ, ತಿನ್ಲಾರ್ದ ಬಾಯಪ್ಪ ಅಂದಂಗ. ಯಪ್ಪ ಏನಾಯ್ತು? ಅವ್ವ ಕಾಣ ಒಳ್ಳಲ್ಲ, ಮತ್ತೆ ನೀನ ಉಪ್ಪಿಟ್ಟು ಅಂದಿ? ಬೆಡ್ರೂಮ್ದಾಗ ಶರ್ಟ್ ಒಂದು ಮಕ್ಕೊಂಡಾಳ ಇಲ್ಲೇ. ಏನಪ್ಪ, ಹೆಣ್ಮಕ್ಳಿಗೆ ಶರ್ಟ್ ಒಳದು ಮಾಡಿಸಬಾರ್ದು, ನೀ ಏನಾರ ಕಿರಿಕಿರಿ ಮಾಡಿ ಏನಪ್ಪ? ಅಲ್ಲೋ ಏನ್ ಚಂದ ಕೇಳ್ತಿ, ನೀ ಕಿರಿಕಿರಿ ಮಾಡಿ 13 ಮಕ್ಕಳನ್ನ ಹಡ್ದಿಲ್ಲ. ಮತ್ತ ನಾ ಇಟ್ಟು ಕಿರಿಕಿರಿ ಮಾಡ್ತೀನಿ ಅಂದ್ರೆ ಇನ್ನೂ ಒಂದ್ ಹಡ್ದಿಲ್ಲ. ಯಪ್ಪ ಕಿರಿಕಿರಿ ಮಾಡಿದ್ರಾಗ ಪದ್ಧತಿ ಇರ್ತದ್ಯಪ್ಪ, ಮಾತನ್ಯಾಗ ಕಿರಿಕಿರಿ ಆಗಬಾರ್ದು. ಹ್ಞೂ, ಬೇರೆ ಉದಾಹರಣೆಗೆ ಕಿರಿಕಿರಿ ಹೋಗಿರ್ಬೇಕಪ್ಪ. ಅದು ಎಂತ ಅದು? ಈಗ ಅವು ಎಲ್ಲಿ ಅದಾಳ್ಯಪ್ಪ? ಹೇಳಿನಲ್ಲೋ, ಬೆಡ್ರೂಮ್ದಾಗ ಅದಾಳತ್ತ. ಹೌದಾ ಯಪ್ಪ, ನಾ ಹೋಗ್ತೀನಿ ಅಪ್ಪ ಅವನ ಹತ್ರ. ಎದಕ್ಕೋ? ನೀ ತಪ್ಪು ತಿಳ್ಕೊಂಡೇನ್ಯಪ್ಪ, ನೀನ ಕಿರಿಕಿರಿ ಮಾಡಕ್ ಹೊಂಟೇನ ಅಂತೇಳಿ? ಇಲ್ಲಪ್ಪ, ಅವು ಬುದ್ಧಿ ಮಾತು ಹೇಳ್ತೀನಿ. ಬೇಡ ಬೇಡ, ಏನ್ ಹೇಳುದು ಬೇಡ, ನಾ ಎಲ್ಲ ಸಂಭಾಳಿಸ್ತೀನಿ. ನಿನಗೆ ಹಸು ಆಗ್ಯದ ಅಂದಿಲ್ಲ? ಹ್ಞೂನಪ್ಪ. ನಡಿ, ಉಪ್ಪಿಟ್ಟು ಹಾಕಿ ಕೊಡ್ತೀನಿ. ಅಲ್ಲಪ್ಪ, ಮಕ್ಕಳು ಆಗಿಲ್ಲ ಅಂತಿದಿ, ನಾ ಹೋದ್ರು ನೋಡ್ಯಪ್ಪ ಮಕ್ಕಳು ಆಗ್ತಾವು. ಏನೋ ನೀನು ಹಿರಿದವಳ ಹಂಗಲ್ಲಪ್ಪ, ಅವನು ಮುಂದೆ ಕುಂತು ಬುದ್ಧಿ ಮಾತು ಹೇಳ್ತೀನಿ. ಅಪ್ಪ ಕಿರಿಕಿರಿ ಮಾಡಿದ್ರ ಸಂಬಳ ಸಿಗೋಯವ್ವ, ನಾ ಈಗ 13 ಹಡ್ದೀನಿ, ನೀವು 1 ಹಡ್ದಿಲ್ಲ, ಮಂದಿ ಬೈತಾರ ಅಂತೇಳಿ ಬುದ್ಧಿ ಮಾತು ಹೇಳ್ತೀನಿ, ಅವಾಗಾರ ಮಕ್ಕಳಾಗ್ತಾವು. ಬೇಡ ಬೇಡ ಬೇಡ, ನನ್ನ ಕಿರಿಕಿರಿಗೆ ಈ ನಮ್ಮನಿ ಶಟ್ಕೊಂಡು ಬಿದ್ದಾಳ, ಇನ್ನು ನಿನ್ನ ಕಿರಿಕಿರಿ ತಡೆದಾಗಲ್ಲ, ನೀ ಹೋಗ್ಬಿಡು. ಇನ್ನ ಅಮ್ಮಪ್ಪ ಯಪ್ಪ, ಮತ್ತೆ ಉಪ್ಪಿಟ್ಟು? ಬೇಡ, ಉಪ್ಪಿಟ್ಟು ಇಲ್ಲ, ನಮ್ಮನ್ಯಾಗ ಅವಲಕ್ಕಿನೂ ಇಲ್ಲ, ಹೋಗು. ಹಂಗೆ ಹಂಗೆ ಅಪ್ಪ, ಹೋಗು ಅಪ್ಪ ಹೋಗು, ನಿನ್ನ ಕೈ ಮುಗಿಲೆ ನಿನಗ? ಅವನ ಹತ್ರ ಹೋಗ್ತಿದ್ನಿ. ಏ ಹೋಗ್ತೇನೋ, ನೀನ್ ನಾಳೆ ಬರ, ಯಾರೇನ್ ಮಾಡುದು, ಮಕ್ಕಳು ಇರ್ಲಾರ್ದ ಬಂಜಿ ಆಯ್ತು ಕುಂತದ. ಕುಂದ್ರು ಕುಂದ್ರು ಅಂದ್ರೆ ನನಗೆ ಹತ್ತದ ಬೆಡ್ರೂಮ್ದಾಗ ಹೋಗ್ತಾನಪ್ಪ.